ಕನ್ನಡ ವಿರೋಧಿಸಿದ ದುರಹಂಕಾರಿ ಮಹಿಳೆ ಮೇಲೆ ಎಫ್ಐಆರ್. ದೂರು ದಾಖಲಿಸಿದ ಕನ್ನಡಪರ ಹೋರಾಟಗಾರರಾದ ರೂಪೇಶ್ ರಾಜಣ್ಣ. ಹೌದು ವೀಕ್ಷಕರೇ, ಕೆಲವು ದಿನಗಳ ಹಿಂದೆ ಓರ್ವ ಮಹಿಳೆ ಕನ್ನಡ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿ ಕನ್ನಡಕ್ಕೆ ಅಪಮಾನ ಮಾಡಿದ ಘಟನೆ ಜರುಗಿತು. ಹಲೋ ಹಲೋ, ನಾಟ್ ಶೌಟಿಂಗ್ ಇಸ್ ಮೇಡಮ್. ನಾನೇನು ಮಾತಾಡ. ಇದೀಗ ಈ ಮಹಿಳೆ ವಿರುದ್ಧ ಕನ್ನಡಪರ ಹೋರಾಟಗಾರರಾದ ರೂಪೇಶ್ ರಾಜಣ್ಣನವರು ಅಮೃತಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು ಮಹಿಳೆ ಮೇಲೆ ಎಫ್ಐಆರ್ ದಾಖಲಿಸಲಾಗಿದೆ. ಸ್ನೇಹಿತರೆ ನಮಸ್ಕಾರ. ನಿಮ್ಗೆಲ್ರಿಗೂ ಗೊತ್ತಿರ್ಬೋದು, ದಿನಾಂಕ 21/9/2020 ಬೆಳಿಗ್ಗೆ ಎಸ್ಟಿಮ್ ಮಾಲ್ ಬಳಿ ಒಂದು ಹೆಣ್ಣುಮಗಳು ಒಂದು ದೊಡ್ಡ ಗಲಾಟೆ, ಭಾಷಾ ವಿಚಾರವಾಗಿ ನಿಮ್ಗೆ ಗೊತ್ತಿರ್ಬೋದು, ಕನ್ನಡ ಇಸ್ ಮೈ ಫುಟ್ ಮತ್ತು ಫಕ್ ಕರ್ನಾಟಕ ಜೊತೆಗೆ ಬಂದು ಬುಲ್ಶಿಟ್ ಲ್ಯಾಂಗ್ವೇಜ್ ಕನ್ನಡ ಅಂತ ಹೇಳಿ ಮಾತಾಡಿರ್ತಕ್ಕಂಥ ಒಂದು ವಿಡಿಯೋ ಇಡೀ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಸುದ್ದಿಯಾಗಿತ್ತು. ಅದ್ರ ವಿಶೇಷ ಏನು ಅಂತಂದ್ರೆ ಆ ವಿಡಿಯೋದಲ್ಲಿ ಆಕೆ ಹೇಳ್ತಾಳೆ, IPC ಸೆಕ್ಷನ್ ಪ್ರಕಾರ ನಾನು ಇದು ಇಂಡಿಯಾ ಅದು ಇದು ಅಂತ ಹೇಳಿ ಇದು ಕರ್ನಾಟಕ IPC ಸೆಕ್ಷನ್ ಹೇಳಿಲ್ಲ, ಯಾವುದೇ ಕಾರಣಕ್ಕೂ ಕನ್ನಡವನ್ನು ಮೈ ಫುಟ್ ಅಂತ ಹೇಳುವಂತ ಹೇಳಿಲ್ಲ, ಅಥವಾ ಕರ್ನಾಟಕ ಫಕ್ ಕರ್ನಾಟಕ ಅಂತ ಹೇಳುವಂತ ಹೇಳಿಲ್ಲ. ಆ ಘಟನೆ ನಡೆದಂತ ದಿನ ಏನಾಗಿತ್ತು ಅಂತಂದ್ರೆ ಮಳೆ ಅಂತ ಹೇಳಿ ನಮ್ಮ ಪೊಲೀಸ್ ಅಂದ್ರೆ ಈ ವಿಡಿಯೋ ಪೊಲೀಸ್ ಸಂಚಾರಿ ಕೆಲಸವನ್ನು ಮಾಡ್ತಾ ಇರತಕ್ಕಂತ ನಮ್ಮ ಆರಕ್ಷಕ ಸಿಬ್ಬಂದಿ ಅವರು ಅಲ್ಲಿ ಬಂದು ನಿಂತಿರ್ತಾರೆ. ಇವ್ರು ಬಂದು ಮಾಲನ್ನ ಬೀಗ ಅಂದ್ರೆ ಮಾಲ್ ಓಪನ್ ಆಗಿರಲ್ಲ ಇನ್ನು, ಆ ಹೆಣ್ಮಗಳು ಬಂದು ಮಾಲನ್ನ ಕೀ ತೆಗೆಯೋದಕ್ಕೆ ಪ್ರಯತ್ನ ಪಡ್ತಾಳೆ. ಅವಾಗ ಅಲ್ಲಿದ್ದಂತ ಸೆಕ್ಯೂರಿಟಿ ಅವ್ರು ಕೇಳ್ತಾರೆ, ನೀವು ಮಾಲ್ ಓಪನ್ ಆಗೋದು 10 ಗಂಟೆಗೆ, ನೀವು ಯಾಕೆ ಈಗಲೇ ಬಂದು ತೆಗಿತಾ ಇದ್ದಾರ, ನೀವೇನಾದ್ರು ಮಾಲ್ ಸಿಬ್ಬಂದಿ ಆಗಿದ್ರೆ ಹಿಂದ್ಗಡೆಯಿಂದ ಬನ್ನಿ ಅಂತ ಹೇಳಿದಾಗ ಅಲ್ಲಿಂದ ಶುರುವಾದಂತ ಈ ಗಲಾಟೆ ಸಂಪೂರ್ಣವಾಗಿ ಬೈದು ನಮ್ಮ ಭಾಷೆಯನ್ನ ಎಷ್ಟು ಅವಹೇಳನಕಾರಿಯಾಗಿ. ಆಮೇಲೆ ಇನ್ನೊಂದೇನು ಅಂತಂದ್ರೆ ಇದನ್ನ ಬೈದಿರ್ತಕ್ಕಂಥದ್ದು ನಮ್ಮ ನೆಲದ ಆರಕ್ಷಕ ಸಿಬ್ಬಂದಿಯವರಿಗೆ ಈ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಆ ವಿಡಿಯೋ ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿಗೆ ಇದನ್ನ ಯಾವುದೇ ಕಾರಣಕ್ಕೂ ನಾವು ಖಂಡಿಸ್ತೀವಿ. ಆ ದೃಷ್ಟಿಯಿಂದ ಇವತ್ತು ಅಮೃತಳ್ಳಿ ಪೊಲೀಸ್ ಠಾಣೆಗೆ ಬಂದು ಆಕೆಯ ವಿರುದ್ಧ ದೂರನ್ನ ನೀಡಿದೀವಿ ನಾವು. ಆಕೆ ದೂರನ್ನ ನೀಡಿ ಇವಾಗ FIR, ಖಾಲಿ ಕೇವಲ NCR ಅಲ್ಲ, ಇದು FIR ದಾಖಲಾಗಿದೆ. ಆಕೆ ಮೇಲೆ FIR ದಾಖಲಾಗಿದೆ, ಕೇಸ್ ರಿಜಿಸ್ಟರ್ ಮಾಡ್ತೀವಿ ಸರ್ ಆಕೆ ಮೇಲೆ. ಜೊತೆಗೆ ಮತ್ತೆ ಆಕೆನ ಸ್ಟೇಷನ್ ಕರೆಸಿ ಬುದ್ಧಿ ಹೇಳಿ, ಇನ್ನು ಯಾವ್ದು ಸ್ಟೇಷನ್ ಅಂತಲ್ಲ, ಅವ್ರು ಕೇಸ್ ಆದ್ಮೇಲೆ ಅವ್ರಿಗೆ ಶಿಕ್ಷೆ ಆಗಿರುತ್ತೆ ಕಾನೂನು ಅಡಿಯಲ್ಲಿ. ಇದು ಬಂದು ಯಾರು ಕರ್ನಾಟಕ ನೆಲದಲ್ಲಿ ಇದ್ದುಕೊಂಡು ಇಲ್ಲಿ ಅನ್ನ ತಿಂದುಕೊಂಡು ನಮ್ಮ ಭಾಷೆಯ ವಿರುದ್ಧ ನಮ್ಮ ಭಾಷಿಕರ ವಿರುದ್ಧ ತಿರುಗಿ ಬಿಡ್ತಕ್ಕಂಥವ್ರಿಗೆ ಇದೊಂದು ದೊಡ್ಡ ಪಾಠ. ಇನ್ನು ಯಾರೇ ಆಗ್ಲಿ ಹಿಂದಿ ರಾಷ್ಟ್ರ ಭಾಷೆ ಅನ್ನೋದು ಪ್ರಪಂಚಕ್ಕೆ ಗೊತ್ತು, ಜಗತ್ತಿಗೆ ಗೊತ್ತು, ಇಡೀ ದೇಶಕ್ಕೆ ಗೊತ್ತು, ಅಂತ ಇದ್ರಲ್ಲಿ ಇವ್ರು ಬಂದು ಇಲ್ಲಿ ಬದುಕಕ್ಕೆ ಅನ್ನ ತಿಂತಾರೆ, ನೀರು ಎಲ್ಲ ಬಳಸ್ಕೊಂಡು ನಮ್ಮ ಮೇಲೇನೆ ದಬ್ಬಾಳಿಕೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ನಮ್ಮ ಕನ್ನಡದ ಹೆಣ್ಮಕ್ಳು ಹಿಂಗೆ ಆಡ್ತಾರ? ಇದು ಇವ್ರ ಸಂಸ್ಕೃತಿನ? ಇವ್ರು ಬಂದು ಇಲ್ಲಿ ಆಡೋದು ಈ ರೀತಿ ಸರಿನಾ? ಇವಾಗ ಬಂದು ಬಿಡದಂಗೆ ಬಹಳ ಖುಷಿ ಅನ್ನಿಸ್ತು. ನಮ್ಮ ಠಾಣಾಧಿಕಾರಿಗಳು ಬಹಳ ಬೆಂಬಲ ಕೊಟ್ಟು ಈ ವಿಚಾರದಲ್ಲಿ, ಖಂಡಿತ ಅದು ತಪ್ಪು ಅಂತಂತ ಹೇಳಿ ಅವರು ಅಂದುಕೊಂಡು ಈಗ ಆಕೆ ಮೇಲೆ ಕೇಸನ್ನು ರಿಜಿಸ್ಟರ್ ಮಾಡಿ FIR ದಾಖಲಾಗಿದೆ. ಸೊ ಈ ಒಂದು ವಿಷಯವನ್ನು ನಿಮಗೆ ತಿಳಿಸಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಯಾರೂ ಸಹ ಎದುರುಬೇಡಿ, ಕನ್ನಡದ ವಿಚಾರದಲ್ಲಿ ಏನಾದರೂ ಸಮಸ್ಯೆ ಆದಾಗ ಇದರ ವಿಡಿಯೋನ ಇನ್ನೊಂದು ಮಾಡಿಕೊಂಡು ಎದೆತಟ್ಟಿ ನಿಂತ್ಕೊಳ್ಳಿ, ನಿಮ್ಮ ಜೊತೆ ಸಮಸ್ತ ಕನ್ನಡಿಗರು ಇದಾರೆ ಅಂತ ಒಂದು ಮಾತನ್ನು ಹೇಳ್ತಾ, ಯಾವ ಹೆಣ್ಣು ಮಕ್ಕಳು ಈ ದುರಹಂಕಾರದ ಮಾತುಗಳನ್ನು ಹೇಳಿದಾಳೆ ಅವಳಿಗೆ ನಮ್ಮ ಸಮಸ್ತ ಕನ್ನಡಿಗರ ಪರವಾಗಿ ಧಿಕ್ಕಾರವನ್ನು ಕೂಗ್ತಾ ಆಕೆಗೆ ಶಿಕ್ಷೆ ಆಗೋದು ಖಚಿತ. ಕೆಲವೇ ದಿನಗಳಲ್ಲಿ ಆಕೆ ಕ್ಷಮಾಪಣೆ ವಿಡಿಯೋನು ಸಹ ನೀವು ನೋಡ್ತೀರಾ ಅಂತ ಹೇಳ್ತಾ ಈ ಒಂದು ಮಾತನ್ನು ಮುಗಿಸ್ತಾ ಇದ್ವಿ. ಅಮೃತಳ್ಳಿ ಠಾಣೆಯಲ್ಲಿ ಆಕೆ ವಿರುದ್ಧ ದೂರು ದಾಖಲಾಗಿ FIR ದಾಖಲಾಗಿದೆ. ಧನ್ಯವಾದಗಳು. ಜೈ ಕರ್ನಾಟಕ ಮಾತೆ. ಇನ್ನು ನೀವು A2Z ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.